ಗೌಡ ವಾಲ್ಮೀಕಿ ಹಗರಣ ಖಂಡಿಸಿ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಪಾದಯಾತ್ರೆಗೆ ಜನಾಂದೋಲನ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಟಕ್ಕರ್ ಕೊಟ್ಟಿದೆ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜಿಸಿ ಸಿಎಂ ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದ್ರು. ಕಹಳೆ ಊದಿ ಕೈ ಎತ್ತಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಸತ್ಯಮೇವ ಜಯತೆ ಘೋಷಣೆಯ ಅಡಿಯಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆಸಿ ದೋಸ್ತಿಗಳ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿ ಸಂಚು ಎಂಬ ಪುಸ್ತಕ ಬಿಡುಗಡೆ ಮಾಡಿದ್ರು. ಬುಡ ಹಗರಣದ ಆರೋಪಕ್ಕೆ ಜನಾಂದೋಲನ ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನನ್ನ 40 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕಾರಣ ತೆರೆದ ಪುಸ್ತಕ. ನಾನು ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಆಸ್ತಿ ಮಾಡುವ ವ್ಯಾಮೋಹ ನನಗೆ ಇಲ್ಲ. ನನ್ನ ಕುಟುಂಬಕ್ಕೂ ಬರಲಿಲ್ಲ. ನನ್ನ ಹೆಂಡತಿ ಮೇಲೆ ಆರೋಪ ಮಾಡುತ್ತಿದ್ದಾರೆ, ಆದರೆ ಅವರು ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದೇ ಇಲ್ಲ. ನನ್ನ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಬರಲಿಲ್ಲ. ನನ್ನ ಹೆಂಡತಿಯನ್ನ ಬಹಳ ಜನ ನೋಡಿಯೇ ಇಲ್ಲ. ಅಂಥದ್ರಲ್ಲಿ ನಾವು ತಪ್ಪು ಮಾಡಲು ಸಾಧ್ಯನಾ? ಸೇಡಿನ ರಾಜಕಾರಣ ಮಾಡೋರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಕುಟುಂಬ. ಈಗ ಬಿಜೆಪಿ ಜೊತೆಗೆ ಸೇರಿಕೊಂಡು ನಮ್ಮ ಸರ್ಕಾರ ತೆಗೆಯೋದಕ್ಕೆ ದುಷ್ಟ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ರು. ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ಡಿಸಿಎಂ ಡಿಕೆಶಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಪಾದಯಾತ್ರೆ ಅಲ್ಲ, ಪಾಪ ವಿಮೋಚನೆ ಯಾತ್ರೆ. ಮಿಸ್ಟರ್ ಕುಮಾರಸ್ವಾಮಿ, ವಿಜೇಂದ್ರ, ಅಶೋಕ್, ನಿಮ್ಮ ಪಾಪದ ಯಾತ್ರೆಯಿಂದ ನಮ್ಮ ಸರ್ಕಾರ ಬೀಳಿಸೋದಕ್ಕಾಗಲ್ಲ. ಈ ಬಂಡೆ ಸಿಎಂ ಸಿದ್ದರಾಮಯ್ಯ ಕಾವಲಿಗೆ ಸದಾ ಇರುತ್ತೆ ಅಂತ ಗುಡುಗಿದ್ರು. ಇದೇ ವೇಳೆ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ ಡಿಕೆಶಿ, ನೀನು ಏನೇ ಕುತಂತ್ರ ಮಾಡಿದ್ರು ಸರ್ಕಾರ ತೆಗೆಯಲು ಸಾಧ್ಯ ಇಲ್ಲ. ನಿನ್ನ 19 ಸೀಟು ಈ ಕಾಂಗ್ರೆಸ್ ಸರ್ಕಾರ ತೆಗೆದು ಹಾಕೋದಕ್ಕಾಗಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಿಸೋಕೆ ನಿಮ್ಮಿಂದ ಸಾಧ್ಯ ಇಲ್ಲ. HDK ವಿರುದ್ಧ 50 ಡಿನೋಟಿಫಿಕೇಶನ್ ಕೇಸ್ ಇದೆ. ಸದ್ಯದಲ್ಲೇ ಎಲ್ಲವನ್ನೂ ಜನರ ಮುಂದೆ ಇಡ್ತೀನಿ ಅಂತ ಕುಮಾರಸ್ವಾಮಿ ವಿರುದ್ಧ ಏಕವಚನದಲ್ಲೇ ಅಬ್ಬರಿಸಿದ್ರು. ಜನಾಂದೋಲನ ಕಾರ್ಯಕ್ರಮದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಯೂಟರ್ನ್ ವಿಡಿಯೋ ಪ್ರದರ್ಶಿಸುವ ಮೂಲಕ ಡಿಕೆಶಿ ದೋಸ್ತಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ವಿಡಿಯೋದಲ್ಲಿ ಕುಮಾರಸ್ವಾಮಿ, ದೇವೇಗೌಡ, ಯಡಿಯೂರಪ್ಪ, ಯತ್ನಾಳ್ ಸೇರಿ ಹಲವು ಬಿಜೆಪಿ ಜೆಡಿಎಸ್ ನಾಯಕರು ಪರಸ್ಪರ ಬೈದಾಡಿಕೊಂಡಿದ್ದ ತುಣುಕುಗಳನ್ನ ಸೇರಿಸಿ ವಿಡಿಯೋ ಮೂಲಕವೇ ಮೈತ್ರಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರ ಮಹಾಸಮರ ಮುಂದುವರೆದಿದೆ. 7ನೇ ದಿನದ ಯಾತ್ರೆ ನಡೀತಾ ಇರುವ ಬಿಜೆಪಿ ಜೆಡಿಎಸ್ ನಾಯಕರು ಅಂತಿಮ ಹಂತಕ್ಕೆ ತಲುಪಿದ್ದಾರೆ. ಶ್ರೀರಂಗಪಟ್ಟಣದಿಂದ 10 ಕಿಲೋಮೀಟರ್ ನಡಿಗೆ ಮೂಲಕ ಮೈಸೂರಿಗೆ ತಲುಪಲಿದ್ದಾರೆ. ಇನ್ನು ನಾಳೆ ಮೈಸೂರಿನಲ್ಲಿ ಜೆಕೆ ಗ್ರೌಂಡ್ನಿಂದ 2 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಮಹಾರಾಜ ಮೈದಾನ ತಲುಪಲಿದೆ. ಸಿಎಂ ತವರಿನಲ್ಲಿ ಬೃಹತ್ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೆಯಲಿದ್ದು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಸಿಎಂ ಸಿದ್ದರಾಮಯ್ಯಗೆ ರಾಜೀನಾಮೆ ಕೊಡಬೇಕೆಂಬ ಆತಂಕ ಕಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಸಿಎಂ ಸ್ಥಾನ ಕಳೆದುಕೊಳ್ಳಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭವಿಷ್ಯ ನೋಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಜನರ ವಿಶ್ವಾಸವನ್ನ ಕಳೆದುಕೊಂಡಿರೋ ಹಿನ್ನೆಲೆ ಖುದ್ದು ಅವರೇ ನಿಂತು ಜನಾಂದೋಲನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಮತ್ತೊಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪರ ನಿಂತಿರೋದು ಜಗತ್ತಿನ 8ನೇ ಅದ್ಭುತ. ಡಿಕೆಶಿ ಬಂಡೆ ಗಲ್ಲಿನಂತೆ ನಿಲ್ತೀನಿ ಅಂದ್ರೆ ಅದರಲ್ಲಿ ಗಂಡಾಂತರ ಕಾದಿದೆ ಅಂತ ಅರ್ಥ. ಸಿದ್ದರಾಮಯ್ಯರ ಟೈಮ್ ಮುಗಿದಿದೆ ಅನ್ನೋದು ಡಿಕೆಶಿ ಮಾತಿನಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರು. ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಮೈಸೂರಿನಲ್ಲಿ ಇಂದು ಕಾಂಗ್ರೆಸ್ ಬೃಹತ್ ಜನಾಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಆದರೆ ದೇವೇಗೌಡರ ಕುಟುಂಬವನ್ನ ಗುರಿಯಾಗಿಸಿಕೊಂಡು ಫ್ಲೆಕ್ಸ್ ಅಳವಡಿಸಿರೋದು ಚರ್ಚೆಗೆ ಗ್ರಾಸವಾಗಿದೆ. ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಹೆಸರಿನಲ್ಲಿ ಫ್ಲೆಕ್ಸ್ ಹಾಕಲಾಗಿದ್ದು ದೇವೇಗೌಡರ ಕುಟುಂಬಸ್ಥರು ಸೈಟ್ ಪಡೆದ ಬಗ್ಗೆ ವಿವರಣೆ ಬರೆಯಲಾಗಿದೆ. 2023 ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿ ನೀಡಿರುವ ಜಾಹೀರಾತು ಬಳಸಿಕೊಂಡು ಮೈತ್ರಿ ನಾಯಕರಿಗೆ ಟಾಂಗ್ ಕೊಟ್ಟಿದೆ. ಮೈಸೂರು ಜನಾಂದೋಲನ ಕಾರ್ಯಕ್ರಮದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಫ್ಲೆಕ್ಸ್ ಅಳವಡಿಸಿದ್ದಕ್ಕೆ ಜೆಡಿಎಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೆಟ್ರೋಪೋಲ್ ವೃತ್ತದಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ ತೆರವುಗೊಳಿಸೋದಕ್ಕೆ ಯತ್ನಿಸಿದ ಸಾರಾ ಮಹೇಶ್, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ವಿರುದ್ಧವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಆದರೆ ಕಾಂಗ್ರೆಸ್ ತಾವೇನು ತಪ್ಪು ಮಾಡಿಲ್ಲ ಎಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದನ್ನ ಕಾರ್ಯಕ್ರಮದ ಮೂಲಕ ಹೇಳಬೇಕು. ಆದರೆ ಮೈಸೂರಿನ ಪ್ರತಿ ವೃತ್ತಗಳಲ್ಲಿ ದೇವೇಗೌಡರ ವಿರುದ್ಧ ಫ್ಲೆಕ್ಸ್ ಹಾಕಿದ್ದಾರೆ. ಇನ್ನೊಬ್ಬರ ತೇಜೋವಧೆ ಮಾಡುವ ಫ್ಲೆಕ್ಸ್ ಹಾಕುವ ಮೊದಲು ಅನುಮತಿಯನ್ನ ತೆಗೆದುಕೊಳ್ಬೇಕು ಅಂತ ಕಿಡಿಕಾರಿದ್ರು. ಈ ವೇಳೆ ಪೊಲೀಸರು ಹಾಗೂ ಜೆಡಿಎಸ್ ನಾಯಕರ ನಡುವೆ ವಾಕ್ಸಮರ ಜೋರಾಗಿದ್ದು ಬಳಿಕ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು.
ದಿನದಿಂದ ದಿನಕ್ಕೆ ಮುಡಾ ಹಗರಣ ಸಿಎಂ ಕುಟುಂಬಕ್ಕೆ ಉರುಳಾಗಿ ಪರಿಣಮಿಸ್ತಾ ಇದೆ. ಅತ್ತ ವಿಪಕ್ಷಗಳು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸ್ತಾ ಇರೋ ಬೆನ್ನಲ್ಲೇ ಇತ್ತ ಸಿಎಂ ಪುತ್ರ ಯತೀಂದ್ರ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ತಮ್ಮ ತಾಯಿಗೆ ನೀಡಿದ್ದ 14 ಮುಡಾ ಸೈಟ್ಗಳು ಸದ್ಯಕ್ಕೆ ತಮ್ಮದಲ್ಲ ಎಂದಿದ್ದಾರೆ. ಸದ್ಯಕ್ಕೆ ಸೈಟ್ ಹಂಚಿಕೆ ವಿಚಾರವಾಗಿ ತನಿಖೆ ನಡೀತಾ ಇದೆ. ಹೀಗಾಗಿ ತನಿಖೆ ವರದಿ ಬರುವವರೆಗೂ 14 ನಿವೇಶನಗಳು ನಮ್ಮದಲ್ಲ. 2005 ಯಾರಿಗೆಲ್ಲ ನಿವೇಶನ ಕೊಡಲಾಗಿದೆ ಎಲ್ಲವೂ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ವರದಿ ಬರುವವರೆಗೂ ಅದು ನಮ್ಮ ಸೈಟ್ ಅಲ್ಲ. ಸುಖಾಸುಮ್ಮನೆ ನಮ್ಮ ತಂದೆ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅಂತ ಯತೀಂದ್ರ ಹೇಳಿದರು. ಸಿಎಂ ಸಿದ್ದರಾಮಯ್ಯಗೆ ನೈತಿಕತೆಯ ಪದದ ಅರ್ಥ ಗೊತ್ತಿದ್ರೆ ರಾಜೀನಾಮೆ ಕೊಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿಗಳು ಕಾನೂನಿನ ಅಡಿಯಲ್ಲಿ 50 ಸೈಟ್ ಪಡೆದ್ರೂ ನಮ್ಮ ಅಭ್ಯಂತರ ಇಲ್ಲ, ಆದರೆ ದಲಿತರ ಜಮೀನು ಲೂಟಿ ಹೊಡೆದಿರುವುದು ಜನ ಕ್ಷಮಿಸಲ್ಲ. ವಿಪಕ್ಷಗಳ ವಿರುದ್ಧ ಸರ್ಕಾರ ಸಮಾವೇಶ ಮಾಡ್ತಾ ಇರೋದು ಹಾಸ್ಯಾಸ್ಪದ. ವೈಫಲ್ಯ ಮುಚ್ಚಿಕೊಳ್ಳಲು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಎಂ ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆ ಕೊಡದಿದ್ದರೆ ಕಾನೂನಾತ್ಮಕ ಹೋರಾಟ ಮಾಡುವುದಕ್ಕೆ ಸಿದ್ಧರಾಗ್ತೀವಿ ಅಂತ ಹೇಳಿದರು. ಕುತಂತ್ರದಿಂದ ಅಧಿಕಾರಕ್ಕೆ ಬರುವುದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಗುಡುಗಿದ್ದಾರೆ. ರಾಜ್ಯಪಾಲರ ಮೂಲಕ ಸರ್ಕಾರ ಕೆಡವಲು ಯತ್ನ ನಡೆಸ್ತಾ ಇದ್ದಾರೆ. ಇದಲ್ಲದೆ ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಬಿಜೆಪಿಯೇತರ ರಾಜ್ಯಗಳನ್ನ ಟಾರ್ಗೆಟ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಹೀಗಾಗಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಹೇಳಿದರು. ಪಿಎಸ್ವೈ ರಾಜಕೀಯ ನಿವೃತ್ತಿ ಪಡೆಯಬೇಕೆಂದಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಯಡಿಯೂರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಜನತೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ನಿವೃತ್ತಿ ಆಗ್ತಾರೆ ಎಂದು ಶೀಘ್ರವೇ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಮನೆಗೆ ಹೋಗುವಾಗ ಈ ರೀತಿ ಹೇಳೋದು ಸ್ವಾಭಾವಿಕ. ಯಾರು ನಿವೃತ್ತಿ ಆಗ್ತಾರೆ, ಏನಾಗ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ದೇಶದ ಇತಿಹಾಸದಲ್ಲೇ ಮುಡಾ ದೊಡ್ಡ ಭ್ರಷ್ಟಾಚಾರ. ಇತಿಹಾಸದಲ್ಲಿ ಮನೆಯವರಿಗೆ ಬೆಲೆ ಬಾಳುವ ಸೈಟ್ ಕೊಟ್ಟಿರುವ ಉದಾಹರಣೆ ಇದೆಯಾ? ಇದು ಅಕ್ಷಮ್ಯ ಅಪರಾಧ. ಅದಕ್ಕಾಗಿ ನಮ್ಮ ಹೋರಾಟ ನಡೆಯುತ್ತಿದೆ ಅಂತ ಹೇಳಿದರು. ಇನ್ನು ಉಳಿದಿರುವ 3 ವರ್ಷ 10 ತಿಂಗಳು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯಾರೂ ಸಿದ್ದರಾಮಯ್ಯ ರಾಜೀನಾಮೆ ಪಡೆಯಲು ಆಗೋದಿಲ್ಲ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಕೆಳಗಿಳಿಸುವ ಮನಸ್ಸು ಮಾಡಿಲ್ಲ. ರಾಜೀನಾಮೆ ಕೊಡ್ತೀನಿ ಅಂತ ಯಾರೂ ಬಾಂಡ್ ಪೇಪರ್ನಲ್ಲಿ ಬರೆದುಕೊಟ್ಟಿಲ್ಲ. ಪಕ್ಷದ ವರಿಷ್ಠರ ಮಂಡಳಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದೆ. ನಮ್ಮಲ್ಲಿ ಯಾರೂ ಸಿಎಂ ಸ್ಥಾನಕ್ಕಾಗಿ ಪ್ರಯತ್ನ ಮಾಡ್ತಿಲ್ಲ ಅಂತ ಹೇಳೋ ಮೂಲಕ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಮಧ್ಯಾಹ್ನ ಮೈಸೂರಿನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯುತ್ತಿದ್ದ ಹಿನ್ನೆಲೆ ದೋಸ್ತಿ ನಾಯಕರ ಪಾದಯಾತ್ರೆಯನ್ನ ಮೈಸೂರಿನಲ್ಲಿ ಪೊಲೀಸರು ತಡೆದ್ರು. ಮಧ್ಯಾಹ್ನ ಭೋಜನದ ಬಳಿಕ ಮುಂಜಾಗ್ರತಾ ಕ್ರಮವಾಗಿ ಬಿಜೆಪಿ ಕಾರ್ಯಕರ್ತರ ಪಾದಯಾತ್ರೆಗೆ ಬಿಡದೆ ಬ್ಯಾರಿಕೇಡ್ ಹಾಕಿ ತಡೆದಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಪಾದಯಾತ್ರೆ ತಡೆದ ಪರಿಣಾಮ ಸ್ಕೂಲ್ ಬಸ್ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಾಕೊಂಡಿತ್ತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನಾವು ರಾಜ್ಯದ ಸಂಪತ್ತು ಉಳಿಸಲು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ನೀವ್ ಯಾಕೆ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳಿ ಪಾದಯಾತ್ರೆ ಮುಗಿಯುವ ವೇಳೆ ಸರ್ಕಾರ ಬಿದ್ದು ಹೋಗಲಿದೆ ಅಂತ ಹೇಳಿಕೆ ನೀಡಿದ್ರು. ಸಿಎಂ ಸಹಿ ಹಾಕಿದ್ದಾರೆ ಅನ್ನೋದಕ್ಕೆ ದಾಖಲೆ ಯಾವುದಾದ್ರೂ ಇದ್ರೆ ಕೊಡಿ. ಈ ಹಿಂದೆ ಬಿಜೆಪಿಯಿಂದ ದೇವೇಗೌಡರ ಕುಟುಂಬದ ಆಸ್ತಿ ಬಗ್ಗೆ ಜಾಹೀರಾತು ಕೊಡಲಾಗಿತ್ತು. ಕುಮಾರಸ್ವಾಮಿ ಕುಟುಂಬಕ್ಕೆ ಮೂಡಾ ಸೈಟ್ ಕೊಟ್ಟ ಬಗ್ಗೆ ವಿವರ ಕೊಟ್ಟಿದ್ದೀರಿ, ಆದ್ರೆ ಇವತ್ತು ಅವರ ಜೊತೆಗೆ ಪಾದಯಾತ್ರೆ ಮಾಡ್ತಾ ಇದ್ದೀರಾ? ಇದಕ್ಕೆಲ್ಲ ನೀವು ನಡೆಸುವ ಸಮಾವೇಶದಲ್ಲಿ ಉತ್ತರ ಕೊಡಿ ಅಂತ ಸವಾಲ್ ಹಾಕಿದ್ದಾರೆ. ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಸುರ್ಜೇವಾಲಾ, ಬಿಜೆಪಿ ಜೆಡಿಎಸ್ ಬಡವರ ಸರ್ಕಾರ ತೆಗೆಯಲು ಪ್ರಯತ್ನ ನಡೆಸಿದೆ ಅಂತ ಗುಡುಗಿದ್ರು. ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆ, ಮಹದಾಯಿ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡ್ತಿಲ್ಲ. ಇವರು ದುರ್ಯೋಧನ ಶಕುನಿ ತರಹ ಪಾದಯಾತ್ರೆ ಮಾಡ್ತಿದ್ದಾರೆ. ಇವರ ಗುರಿ ಸಿದ್ದರಾಮಯ್ಯ ಡಿಕೆಶಿ ಅಲ್ಲ, ನಮ್ಮ ಸರ್ಕಾರದ ಗ್ಯಾರಂಟಿ ಮುಗಿಸಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು. ಸಿಎಂ ರಾಜೀನಾಮೆ ನೀಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಆರ್ ಅಶೋಕ್ ಹೇಳಿದ್ರು. ದಲಿತರ ಜಮೀನು ಖರೀದಿ ಮಾಡೋದೇ ತಪ್ಪು, ಇದನ್ನ ಡಿನೋಟಿಫಿಕೇಶನ್ ಮಾಡೋಕೆ ಸಾಧ್ಯನಾ? ಇಲ್ಲಿ ನಿಮ್ಮ ಸ್ವಜನ ಪಕ್ಷಪಾತ ನೇರವಾಗಿದೆ. ಈ ಹಗರಣದಲ್ಲಿ ಸಿಎಂ ಪತ್ನಿ ಅವರದ್ದು ಪಾತ್ರ ಏನಿಲ್ಲ, ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇರೋದು. ಮುಡಾ ಹಗರಣದಲ್ಲಿ ನನ್ನ ಪಾತ್ರ ಏನಿಲ್ಲ ಎಂದು ಹೇಳ್ತಾ ಇದ್ದೀರಾ? ಹಾಗಿದ್ರೆ ನಮಗಿಂತ ಮುಂಚೆ ನೀವ್ಯಾಕೆ ಬಾಯಿ ಬಡಿದುಕೊಂಡು ಹೋಗ್ತಾ ಇದ್ದೀರಾ? ಮುಡಾ ಹಗರಣದಂತೆ ರೀಡು ಹಗರಣ ಕೂಡ ಎಂದು ವಾಗ್ದಾಳಿ ನಡೆಸಿದ್ರು.
ಡಿಕೆಶಿ ಆರೋಪಗಳಿಗೆ ಕೆರಳಿ ಕೆಂಡವಾದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಕೆಶಿ ಗಂಡಸ್ತನದ ರಾಜಕಾರಣ ಮಾಡಲಿ, ನನ್ನ ಕುಟುಂಬದ ಬಗ್ಗೆ ಮಾತನಾಡಿದರೆ ಸುಮ್ಮನಿರಲ್ಲ, ನಪುಂಸಕರ ರಾಜಕಾರಣ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀವು ನೆಟ್ಟಗೆ ಬದುಕೋದ್ ಕಲೀರಿ ಹುಷಾರ್ ಶಿವಕುಮಾರ್, ನನ್ನ ಬಳಿ ಮೆಟೀರಿಯಲ್ ಬರ್ತಾವೆ, ಭೂಮಿಯ ಮೇಲೆ ಬದುಕಲು ಆಗಲ್ಲ ಎಂದು ಗುಡುಗಿದ್ರು. ರೇವಣ್ಣನ ಮಗನನ್ನ ಜೈಲಿಗೆ ಹಾಕಿಸಲು ನೀವು ಏನೇನ್ ಮಾಡಿದಿರಲ್ಲ, ನಿಮ್ಮಲ್ಲಿ ಯಾರ್ಯಾರನ್ನ ಕಳುಹಿಸಬೇಕು ಅಂತ ಭಗವಂತ ನಿರ್ಧಾರ ಮಾಡಿದ್ದಾನೆ, ಉಳಿಸಿಕೊಳ್ಳಲು ಸಾಧ್ಯ ಇಲ್ಲ, ನಾವು ಎಲ್ಲದಕ್ಕೂ ತಯಾರಾಗಿ ನಿಂತಿದ್ದೀವಿ ಅಂತ ಕಿಡಿಕಾರಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಬೇಕು, ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿ 80 ಶಾಸಕರನ್ನ ಇಟ್ಕೊಂಡು ಅತ್ಯಂತ ನಿಷ್ಕ್ರಿಯ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ರು. ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಮೋದಿಯನ್ನ ಭೇಟಿ ಮಾಡಿದ್ದು ರಕ್ಷಣೆ ಪಡೆದುಕೊಳ್ಳಲು ಅಂತ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಕಾನೂನು ಬಾಹಿರವಾಗಿ ಸಿಕ್ಕಾಕೊಂಡಿದ್ದೇವೆ, ಬಚಾವ್ ಮಾಡಿ ಅಂತ ಯಾರ ಬಳಿಯೂ ಹೋಗಿಲ್ಲ. ನೀವು ಏನ್ ಮಾಡಿದ್ರಿ ಸಿದ್ದರಾಮಯ್ಯನವರೇ? ಲೋಕಾಯುಕ್ತ ಮುಚ್ಚಿ ACB ಮಾಡಿದ್ರಿ, ಕೆಂಪಯ್ಯನವರನ್ನ ಹಿಡಿದುಕೊಂಡು ಏನ್ ಮಾಡಿದ್ರಿ, ರೇಡು ಹೆಸರಲ್ಲಿ ಲೂಟಿ ಮಾಡಿದ್ರಿ. ನಾನು ಅಸೆಂಬ್ಲಿಯಲ್ಲಿ ದಾಖಲೆ ಸಮೇತ ಪ್ರಸ್ತಾಪ ಮಾಡಿದ್ರೆ ಕೆಂಪಣ್ಣ ಆಯೋಗಕ್ಕೆ ಕೊಡಿ ಅಂದ್ರಿ, ಏನಾಯ್ತು ನಿಮ್ಮ ಕೆಂಪಣ್ಣನವರ ವರದಿ ಅಂತ ಪ್ರಶ್ನಿಸಿದ್ರು. ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿನ್ನೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎರಡನೇ ದೂರನ್ನ ದಾಖಲಿಸಿದ್ರು. ದೂರಿನ PCR ದಾಖಲಿಸೋ ಬಗ್ಗೆ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನ ಮಂಡಿಸಿದ್ರು. ವಾದ ಆಲಿಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ PCR ದಾಖಲು ಮಾಡಿಕೊಳ್ಳುವ ಬಗ್ಗೆ ಆದೇಶ ಕಾಯ್ದಿರಿಸಿ August 13 ವಿಚಾರಣೆಯನ್ನ ಮುಂದೂಡಿದ್ರು. August 15 ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲಾಡಳಿತದಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರನ್ನ ನೆನಪಿಸಿ ಸನ್ಮಾನಿಸುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದ 99 ವರ್ಷದ ಧಾರವಾಡದ ರಂಗಾರಾವ್ ಕುಲಕರ್ಣಿ ಮನೆಗೆ ಜಿಲ್ಲಾಧಿಕಾರಿ ದಿವ್ಯ ಪ್ರಭು ಭೇಟಿ ನೀಡಿದ್ರು. ಸ್ವಾತಂತ್ರ್ಯ ಹೋರಾಟಗಾರ ರಂಗರಾವ್ ಹಾಗೂ ಅವರ ಪತ್ನಿಗೆ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಸನ್ಮಾನಿಸಿ ಅವರ ಸೇವೆಯನ್ನ ಸ್ಮರಿಸಿದ್ರು. ಈ ವೇಳೆ ಧಾರವಾಡ ತಹಶೀಲ್ದಾರ್ ಡಾಕ್ಟರ್ ದೊಡ್ಡಪ್ಪ ಹೂಗಾರ, ಕಂದಾಯ ನಿರೀಕ್ಷಕ ಗುರು ಸುಣಗಾರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಂಬಳ ಬಾರದ ಹಿನ್ನೆಲೆ ನಗರಸಭೆ ಗುತ್ತಿಗೆ ನೌಕರ ಫಿನಾಯಿಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ರಾಯಚೂರು ನಗರದ ಮಂಗಳವಾರಪೇಟೆಯಲ್ಲಿ ನಡೆದಿದೆ. 15 ವರ್ಷಗಳಿಂದ ನಗರಸಭೆಯಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇರುವ ಅಜ್ಗರ್ ಅಲಿಗೆ ಕಳೆದ 7 ಸಂಬಳ ಆಗಿರಲಿಲ್ಲ. ನಗರಸಭೆಯ 28 ಜನ ಗುತ್ತಿಗೆ ನೌಕರರಿಗೆ ಕಳೆದ 7 ಸಂಬಳ ಆಗಿಲ್ಲ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ಹೀಗಾಗಿ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಅಸ್ವಸ್ಥನಾದ ನೌಕರನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಶ್ಚಿಮ ಬಂಗಾಳದ 5 ಬೆಟಾಲಿಯನ್ನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಬಾಗಲಕೋಟೆಯ ಯೋಧ ಉಮೇಶ್ ಮಿಸ್ ಫೈರಿಂಗ್ ನಿಂದ ಗುಂಡು ತಗುಲಿ ಮೃತಪಟ್ಟಿದ್ರು. ಮೃತ ಯೋಧ ಉಮೇಶ್ ಕಳೆದ 13 ವರ್ಷಗಳಿಂದ BSF ಸೇವೆ ಸಲ್ಲಿಸ್ತಾ ಇದ್ರು. ಇಂದು ಪಾರ್ಥಿವ ಸ್ವಗ್ರಾಮಕ್ಕೆ ಆಗಮಿಸಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನ ನಡೆಸಲಾಯಿತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಂತಾರಾಜ್ಯ ಡ್ರಗ್ಸ್ ಪೆಡ್ಲರ್ಗಳ ಹೆಡೆಮುರಿ ಕಟ್ಟಿದ್ದಾರೆ. ಬಂಧನದ ವೇಳೆ ಇಬ್ಬರು ಪೊಲೀಸರ ಮೇಲೆ ದಾಳಿ ನಡೆಸಿದ್ದು ಇಬ್ಬರು ಗಾಯಗೊಂಡಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಅವಳಿ ನಗರದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಆರಂಭ ಮಾಡಿದ್ದೇವೆ. ಈ ಹಿಂದೆ 70 ಹೆಚ್ಚು ಜನರನ್ನ ಅರೆಸ್ಟ್ ಮಾಡಿದ್ದೇವೆ. ಜೊತೆಗೆ 800 ಹೆಚ್ಚು ಜನರಿಗೆ ಡ್ರಗ್ ಟೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರ ಹಾಗೂ ರಾಜಸ್ಥಾನದಿಂದ ಅತಿ ಹೆಚ್ಚು ಮಾದಕ ವಸ್ತು ಹುಬ್ಬಳ್ಳಿಗೆ ಬಂದಿರೋ ಮಾಹಿತಿ ಸಿಕ್ಕಿದೆ. ಬಂಧಿತರಿಂದ ಗಾಂಜಾ, ಡ್ರಾಗನ್ ಹಾಗೂ ತಲ್ವಾರ್ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಿದರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.